ಸಿಎಂ ಆದ ನಂತರ ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯ ತವರು ಜಿಲ್ಲೆಗೆ ಆಗಮಿಸಿದ್ರು. ತವರು ಕ್ಷೇತ್ರಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟ ಸಿದ್ದರಾಮಯ್ಯ ಮತ ಹಾಕಿ ಗೆಲ್ಲಿಸಿದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಇನ್ನು ಸಿಎಂ ಆದ ನಂತರ ಮೊದಲ ಬಾರಿಗೆ ಆಗಮಿಸಿದ ಸಿದ್ದುಗೆ ಕ್ಷೇತ್ರದ ಜನ ಭರ್ಜರಿ ಸ್ವಾಗತ ಕೋರಿದ್ರು. ಆಗಿದ್ರೆ ಸಿದ್ದರಾಮಯ್ಯರ ವರುಣ ಎಂಟ್ರಿ ಹೇಗಿತ್ತು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಮೈಸೂರು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಹವಾ ಭರ್ಜರಿಯಾಗಿತ್ತು. ಹೆಲಿಕಾಪ್ಟರ್ ಮೂಲಕ ಬೆಂಗಳೂರಿನಿಂದ ಸುತ್ತೂರು ಹೆಲಿಪ್ಯಾಡ್ಗೆ ಆಗಮಿಸಿದ ಸಿದ್ದುಗೆ ಜಿಲ್ಲಾಡಳಿತದಿಂದ ಶಿಷ್ಟಾಚಾರದ ಸ್ವಾಗತ ಕೋರಲಾಯಿತು. ಪೊಲೀಸರು ಸಿಎಂ ಸಿದ್ದರಾಮಯ್ಯಗೆ ಪೊಲೀಸ್ ಗೌರವ ವಂದನೆ ನೀಡಿದರು. ಇದಕ್ಕೂ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೊಮ್ಮೆ ಅನುಷ್ಠಾನದ ಭರವಸೆ ನೀಡಿ ನಾಳೆಯೇ ಶಕ್ತಿ ಯೋಜನೆ ಜಾರಿಯಾಗಲಿದೆ ಎಂದರು. ಕೃತಜ್ಞತಾ ಕಾರ್ಯಕ್ರಮ ಅದ್ದೂರಿಯಾಗಿತ್ತು. ಕಾರ್ಯಕ್ರಮದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಜೋಡಿ ಟಗರುಗಳು. ಸಿದ್ದು ಅಭಿಮಾನಿ ಚಂದ್ರು ಸಿದ್ದುಗೆ ಜೋಡಿ ಬಂಡೂರು ಟಗರು ನೀಡಿ ಶಾಲು ಹಾರ ಹಾಕಲು ಮುಂದಾದ್ರು. ಈ ವೇಳೆ ಸಿದ್ದರಾಮಯ್ಯ ಗರಂ ಆದ್ರು. ಈಗಾಗಲೇ ಸಿದ್ದರಾಮಯ್ಯ ನನಗೆ ಹಾರ ತುರಾಯಿ ಹಾಕ್ಬೇಡಿ ಅಂತ ಹೇಳಿದ್ರು. ಹೀಗಾಗಿ ಚಂದ್ರು ವಿರುದ್ಧ ಸಿದ್ದರಾಮಯ್ಯ ಗರಂ ಆದ್ರು. ಸ್ವಲ್ಪ ಹೊತ್ತಿನ ನಂತರ ಸಮಾಧಾನವಾದ ಸಿದ್ದು ಅಭಿಮಾನಿ ಚಂದ್ರು ಜೊತೆ ಫೋಟೋಗೆ ಪೋಸ್ ನೀಡಿದ್ರು. ಬಳಿಕ ಮಾತನಾಡಿದ ಸಿದ್ದರಾಮಯ್ಯ ವರುಣ ಕ್ಷೇತ್ರದ ಜನರಿಗೆ ತಮ್ಮ ಮಾತಿನ ಶೈಲಿಯಲ್ಲಿ ಕೃತಜ್ಞತೆ ಸಲ್ಲಿಸಿದ್ರು. ವರುಣದಲ್ಲಿ ಗೆದ್ಮೇಲೆ ಮತ್ತೊಮ್ಮೆ ಸಿಎಂ ಆಗುವ ಅವಕಾಶ ಲಭಿಸಿದೆ. ಇದೇ ನನ್ನ ಕೊನೆಯ ಚುನಾವಣೆಯಾಗಿತ್ತು. ಇನ್ಮುಂದೆ ನಾನು ಚುನಾವಣೆಗೆ ನಿಲ್ಲಲ್ಲ, ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ನಾನು ಕಳೆದ 45 ವರ್ಷಗಳ ರಾಜಕಾರಣದಲ್ಲಿ ಇದ್ದೇನೆ. ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಎಲ್ಲ ಕಡೆ ಜನರ ಉತ್ಸಾಹವನ್ನು ನೋಡಿದ್ರೆ, ಅವರ ಪ್ರತಿಕ್ರಿಯೆಯನ್ನು ನೋಡಿದ್ರೆ, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡ್ರೆ 130-150 ಸ್ಥಾನಗಳನ್ನ ಗೆದ್ದೇ ಗೆಲ್ತೀವಿ ಅಂತಕ್ಕಂತ ಮಾತನ್ನ ಹೇಳ್ತಾ ಇದ್ದೆ. ಕೆಲವೊಂದು ಅನುಮಾನ ಇತ್ತು, ಆದ್ರೆ ಈ ರಾಜ್ಯದ ಜನರು ಅವರ ಅನುಮಾನಗಳನ್ನ ಅನಿಸಿಕೆಗಳನ್ನ ಸುಳ್ಳು ಮಾಡಿ 136 ಸ್ಥಾನಗಳನ್ನ ಗೆಲ್ಸಿಕೊಟ್ಟಿದ್ದೀರಿ. ಇದು ಒಂದು ಐತಿಹಾಸಿಕವಾದಂತ ನಿರ್ಣಯ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವರುಣ ಕ್ಷೇತ್ರ ಆದ್ಮೇಲೆ ನಾನು 2008 ಮತ್ತು 2013 ವರುಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೆ. 2008 ಕೂಡ ದೊಡ್ಡ ಬಹುಮತದಿಂದ ಗೆಲ್ಲಿಸಿದ್ವಿ. ಸುಮಾರು 28,000 ಮತಗಳಾಗ್ತದೆ. 2013 31,000 ಮತಗಳ ಅಂತರದಿಂದ ಗೆಲ್ಲಿಸಿದ್ರು. ಈ ಬಾರಿ ಸುಮಾರು 50,000 ಮತಗಳ ಅಂತರದಿಂದ ಗೆಲ್ಲಿಸಿದ್ರು. ಒಟ್ಟಾರೆ ಸಿದ್ದರಾಮಯ್ಯ ತವರು ಕ್ಷೇತ್ರದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಜನರಲ್ಲಿ ಸಡಗರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಇತ್ತ ಸಿದ್ದರಾಮಯ್ಯಗೂ ಸಹ ತವರು ಕಾರ್ಯಕ್ರಮ ಹೊಸ ಹುರುಪು ತರಿಸಿದೆ. ಸುರೇಶ್, ಜೀ ಕನ್ನಡ ನ್ಯೂಸ್, ಮೈಸೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.